ನಮಸ್ಕಾರ ವೀಕ್ಷಕರೇ, ಜನರ ಗೂಗೋ ನ್ಯೂಸ್ಗೆ ಸ್ವಾಗತ. ನಾನು ಸೌಭಾಗ್ಯ. ವಾರ್ತೆಗಳ ಮುಖ್ಯಾಂಶಗಳು. ಸರ್ಕಾರಿ ಶಾಲೆಗಳಿಗೆ ಸ್ಯಾನಿಟೈಸರ್ ಸಿಂಪರಣಾ ಯಂತ್ರ, ವಿದ್ಯಾರ್ಥಿಗಳಿಗೆ ಮಾಸ್ಕ್ ಸ್ಯಾನಿಟೈಸರ್ ವಿತರಣಾ ಕಾರ್ಯಕ್ರಮ. ಗುಡಿಗುಂಡಾರದ ಹುಂಡಿಗಳಿಗೆ ದುಡ್ಡು ಹಾಕುವ ಬದಲು ಜೀವಂತ ದೇವಾಲಯಗಳಿಗೆ ಕೊಡುಗೆ ನೀಡಿ. ವಾರ್ತೆಗಳ ವಿವರ. ಮುದ್ದೆ ಬಿಹಾಳ್. ಕೊರೋನಾ ವೈರಸ್ ಭೀತಿಯಿಂದ ತಮ್ಮ ಮಕ್ಕಳನ್ನು ಬಡವರು ಶಾಲೆಗಳಿಗೆ ಕಳುಹಿಸಲು ಹಿಂದೇಟು ಹಾಕುತ್ತಿರುವುದನ್ನ ಪರಿಗಣಿಸಿ ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಸ್ಯಾನಿಟೈಸರ್ ಹಾಗೂ ಶಾಲೆಗಳಿಗೆ ಸ್ಯಾನಿಟೈಸರ್ ಸಿಂಪರಣಾ ಯಂತ್ರವನ್ನು ವಿತರಿಸಲಾಗುತ್ತಿದೆ ಎಂದು ಡವಳಗಿ ತಾಲೂಕ್ ಪಂಚಾಯತ್ ಸದಸ್ಯೆ ಪಾರ್ವತಿ ಗುಡಿಮನಿ ಹೇಳಿದರು. ಆಮೇಲೆ ಮಾಸ್ಕ್ ಇವು ಮಕ್ಕಳಿಗೆ ಕನ್ನಡ ಇದು ಪ್ರಾಥಮಿಕ ಶಾಲೆ ಮಕ್ಕಳಿಗೆ ನಾವು ಕೊಡ್ಬೇಕಂತೇಳಿ ಈ ಕೊರೋನಾ ಭಯದಿಂದ ಶಾಲೆಗೆ ಸ್ಕೂಲ್ಗೆ ಬರೋದಿಲ್ಲ. ಹಾಗಾಗಿ ಅವರು ಈಗ ಸೇಫ್ಟಿ ಆಗಿರಲಿ ಅಂತೇಳಿ ನಾವು ಆ ಮಕ್ಕಳಿಗೆ ವಿತರಣೆಯನ್ನು ಮಾಡಿದ್ದೀವಿ. ಈ ಅನುದಾನದಲ್ಲಿ ನಮ್ಗೆ ಇದೇ ಮಾಡಬೇಕಂತ ನಮ್ಗೆ ಇಷ್ಟ ಆಯಿತು. ಅದೇ ಮಕ್ಕಳೇ ಸೇಫ್ಟಿ ಆಗಿರಲಿ ಅಂತೇಳಿ ಮಾಡಿದ್ವಿ. ಸರ್ವಜ್ಞತೆ ನಮ್ಮ ಬರುವಂಥ 13 ಸ್ಕೂಲ್ಗಳಲ್ಲಿ ನಾವು ವಿತರಣೆ ಮಾಡಿದ್ದೀವಿ ಅಂತೇಳಿ. ತಾಲೂಕಿನ ಡೌಳಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಡೌಳಗಿ ತಾಲೂಕ್ ಪಂಚಾಯತ್ ಮತಕ್ಷೇತ್ರದ ವ್ಯಾಪ್ತಿಯ ಬಿದಿರಕುಂದಿ ಹಾಗೂ ಡೌಳಗಿ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬರುವ 10 ಹೆಚ್ಚು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಿಗೆ ಕೊರೋನಾ ಸುರಕ್ಷಿತ ಸಾಮಗ್ರಿಗಳ ವಿವರಿಸಿದರು. ಶಾಲೆಯ ಮುಖ್ಯ ಶಿಕ್ಷಕ ಎನ್ ಎ ತೊಂಡಿಹಾಳ್ ಮಾತನಾಡಿ, ಈ ಒಂದು ರೋಗಕ್ಕೆ ಹೆದರಿ 1-5 ವರ್ಗದ ಮಕ್ಕಳನ್ನು ಕೂಡ ಇನ್ನೂ ನಮ್ಮ ಶಾಲೆಯಲ್ಲಿ ಸೇರಿಸ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ ಈಗ ಇಂಥ ಒಂದು ಅವಶ್ಯಕತೆ ಇದ್ದಲ್ಲಿ ಈ ನಮ್ಮ ತಾಲೂಕಾ ಪಂಚಾಯತ್ ಸದಸ್ಯರು ಈಗ ನಮ್ಮ ಮಕ್ಕಳಿಗೆ ಯಾವುದೇ ಈ ಕೋವಿಡ್ ಹರಡಬಾರದು, ಸಣ್ಣ ಮಕ್ಕಳು ಇರ್ತಾವ ಅನ್ನೋ ದೃಷ್ಟಿಯಿಂದ ಅಂದ್ರೆ ಸಂದರ್ಭಕ್ಕನುಸಾರವಾಗಿ ಇದೇ ಹೊತ್ತಿಗೆ ಈ ಯೋಜನೆಯನ್ನು ಹಾಕಿ ನಮಗ ಇವತ್ತ ಎಲ್ಲಾ ಶಾಲೆಗಳಿಗೆ ಮಾಸ್ಕ್ ಅನ್ನ ಮತ್ತು ಈ ಸ್ಯಾನಿಟೈಸರ್ ಅನ್ನ ಕೊಡ್ತಾರಂದ್ರೆ ನಾವು ಬಹಳ ಒಂದು ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕಾಗ್ತದ. ಅದೇ ರೀತಿಯಾಗಿ ಈಗ ಕೊಡುಗೆ ಏನೇ ಇರಲಿ, ಇವತ್ತ ಸರ್ಕಾರದೇ ಇರಲಿ, ಇವತ್ತ ಹೊರಗಿನವರೇ ಇರಲಿ, ಸುಮ್ಮನೆ ಆ ದೇವಾಲಯಗಳ ಹುಂಡಿಗಳಿಗೆ ಕೋಟಿಗಟ್ಟಲೆ ದುಡ್ಡು ಹಾಕ್ತಾರೆ. ಅದನ್ನ ಇವತ್ತು ನಮ್ಮ ಶಾಲೆಗಳು ಜೀವಂತ ದೇವಾಲಯಗಳು, ಈ ಒಂದು ಶಾಲೆಗಳನ್ನ ಶಾಲೆಗಳಿಗೆ ಏನಾದರೂ ಕೊಡುಗೆಗಳನ್ನ ನೀಡಿದ್ರೆ ಆ ಶಾಲೆ ಅಭಿವೃದ್ಧಿ ಆಗ್ತದೆ. ಅದು ಬಿಟ್ಟು ದೇವಸ್ಥಾನ ಹುಂಡಿಗೆ ಹಾಕಿದ್ರೆ ಆ ದುಡ್ಡು ಏನಾಗ್ತದೆ ಏನು ಎಲ್ಲ ತಮಗೆಲ್ಲ ಇವತ್ತೆಲ್ಲ ನೋಡ್ತಾ ಇದ್ರಿ. ಅದರಿಂದ ಸರ್ಕಾರ ದುಡ್ಡು ಕೂಡ ಅನವಶ್ಯಕವಾಗಿ ಹೋಗ್ತಿರ್ತದೆ. ಅದಕ್ಕೆ ಈ ಒಂದು ಇವತ್ತು ನಮ್ಮ ತಾಲೂಕಾ ಪಂಚಾಯತ್ ಅವರು ಹಾಕಿಕೊಂಡಂತ ಯೋಜನೆ ಬಹಳ ಮಹತ್ವದ ಇದೆ. ನಮ್ಮ ಒಂದು ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಇದನ್ನು ಹಾಕಿಕೊಡುವಂತೆ ಅಂತ ನಮ್ಮ ಮನೆಯವರು ಹೇಳಿದ್ದಾರೆ. ಮತ್ತು ತಮ್ಮ ಶಿಕ್ಷಕರು ಅವಾಗ ನಮ್ಮ ಸೆಕೆಂಡ್ ಸರ್ ಬಹಳ ನಮ್ಮ ಜೊತೆ ಇರ್ತದೆ, ಅವ್ರ ಜೊತೆ ಚರ್ಚೆ ಮಾಡಿದ್ರು ಇದು ಮಾಡಿದ್ರೆ ಸರಿ ಹೋಗ್ತದೆ ಮಾಡ್ರಿ ಅಂತಂದು. ಆಮೇಲೆ ಈಗ ಯಾವ ಶಾಲೆಗೆ ಒಂದು ಸಾಮಾನ್ಯ ಬೇಕನ್ನೋ ವಿಚಾರಕ ನಮ್ಮ ರೂಢಿಗೆ ಮಾಸ್ಟರ್ ಹೇಳಿದ್ರು. ಬಟ್ ಆ ರೂಢಿಗೆ ಇದೇನ ಹಳೆ ಶಾಲೆಯಲ್ಲಿ ಡೆಸ್ಕ ಟೇಬಲ್ ಕುರ್ಚಿ ಇಲ್ಲೋ ಅಂತ ವಿಚಾರ ಬಂದಿತ್ತು. ಆ ಶಾಲೆಗೆ ಅಷ್ಟೇ ಕೊಟ್ಟಿತ್ತು. ಮತ್ತು ಹಿಂದೇನು ಚರ್ಚೆ ಮಾಡೋದಾಗಿದ್ರೆ ಈ 2-3 ವರ್ಷ ಏನೋ ಮಾಡಬಹುದು. ಬಟ್ ಈ ಮುಂದಿನ ತಿಂಗಳಲ್ಲಿ ನಮ್ಮ ಮಾತಶ್ರೀ ಅವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲ, ನಮ್ಮ ಸುರೇಶ್ ಗೌಡರಲ್ಲ, ಆಮೇಲೆ ನಮ್ಮ ಸೋದರಲ್ಲ, ಮುಂದಿನ 2% ಅನುದಾನದಲ್ಲಿ ಗ್ರಾಮ ಪಂಚಾಯತಿ ಮಂಡಳಿಗೆ ಇರುವಂತಹ 2% ಅನುದಾನ ಶಿಕ್ಷಣಕ್ಕಾಗಿರುವಂತಹ ಮೀಸಲಾದ ಅನುದಾನದಲ್ಲಿ ಅದನ್ನೆಲ್ಲ ಅವರು ಮಹನೀಯರು ತಮಗೆ ಒದಗಿಸ್ಕೊಡ್ತಾರೆ. ಅವ್ರ ಜೊತೆಗೆ ನಾನು ಇರ್ತೀನಿ, ಆ ಒಂದು ಆಶಯ ಕೊಡಿಸ್ತೀನಿ. ಆಮೇಲೆ ಈಗ ಇಲ್ಲಿ ನಾನು ಏನು ಕೊಟ್ಟಿಲ್ಲ, ಕ್ರೀಡಾ ಸಾಮಗ್ರಿಗಳು ಮಾತ್ರ ಕೊಡಿಸ್ಯಾರ ಗ್ರಾಮ ಪಂಚಾಯತ್ ಮಾತ್ರ. ಜಸ್ಟ್ ಟೇಬಲ್ ಏನು ಕ್ರೀಡೆ ಉಪಕರಣ ಸಾಮಾನುಗಳು ಏನ್ಬೇಕು, ಬಾಲ ಬ್ಯಾಟ ದೊಡ್ಡ ಕೇರಮ್ಮ ಚೆಸ್ ಬೋರ್ಡ ಇಂಥವೆಲ್ಲ ಕೊಟ್ಟಿ. ಬಟ್ ಆ ಶಾಲೆಗೆ ಏನಿಲ್ಲ ನಾವು ವಿಚಾರಕ್ಕೆ ಇಟ್ಕೊಂಡಿದ್ದೀವಿ. ಮುಂದೆ ಒಂದೇ ನಮ್ಮ ಗ್ರಾಮ ಪಂಚಾಯತಿ ಒಂದು ಇದ್ರಲ್ಲಿ ಏನು ಕೊಡ್ತಾರೆ ಅದನ್ನು ಮನೆಯವರು ಒದಗಿಸ್ಕೊಡ್ತಾರೆ. ತಮಗೆ ಈ ಒಂದು ತಾಲೂಕು ಪಂಚಾಯತ್ ಅನುದಾನ ನೀಡಿದಂಥ ಸ್ಯಾನಿಟೈಸರ್ ಮಾಸ್ಕ್ ಅದನ್ನು ಮಕ್ಕಳಿಗೆ ಹಂಚಿಕೊಂಡು ಅದನ್ನು ಉಪಯೋಗ ಮಾಡ್ತಾ ತಾವೆಲ್ಲ ಪ್ರೇರಣೆ ನೀಡುತ್ತಂತ ಆಶಾವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮದ ಮಾತಾಡಕ್ಕೆ ಅವಕಾಶ ಕೊಡ್ತಾರೆ. ನಮ್ಮೆಲ್ಲ ಮುದ್ದೇಬಾಳ ತಾಲೂಕಿನ ಡೌಳಗಿ ತಾಲೂಕ್ ಪಂಚಾಯತಿ ಸದಸ್ಯನಾದ ಪಾರ್ವತಿ ಗುಡಿಮನಿ ಅಕ್ಕನವರು ತಮ್ಮ ಅನುದಾನವನ್ನು ಬಳಸಬೇಕೆಂದು ಆ ಅನುದಾನವನ್ನು ಈ ಸರ್ಕಾರಿ ಶಾಲೆಗಳಿಗೆ ಮಾಸ್ಕು ಹಾಗೂ ಸ್ಯಾನಿಟೈಸರು ಮತ್ತು ಆಮೇಲೆ ಮಿಷನ್ನು ಇನ್ನಿತರ ಸರ್ಕಾರಿ ಎಲ್ಲ ಬಡ ಮಕ್ಕಳಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿದ್ದ ಆಗ ಈಗ
ಬೇರೆ ಬೇರೆ ಸ್ಕೂಲ್ಗಳು ಸಂಸ್ಥೆಗಳಿಗೆ ಅಲ್ಲಿ ಶ್ರೀಮಂತರ ಮಕ್ಕಳು ಇರ್ತಾರೆ, ಅವ್ರ ಮನೆ ಒಳಗೆ ಎಲ್ಲ ಕೊಟ್ಟು ಕಳಿಸ್ತಾರೆ, ಮಾಸ್ಕು ಆಮೇಲೆ ಸ್ಯಾನಿಟೈಸರ್ ಹಾಕಿ ಕಳಿಸ್ತಾರೆ. ಈ ಸರ್ಕಾರಿ ಶಾಲೆಗಳಿಗೆ ಬರುವಂಥವರು ಬಡ ಮಕ್ಕಳು ಬರ್ತಾರೆ, ಆ ಬಡ ಮಕ್ಕಳಿಗೆ ಎಲ್ಲ ಒಳ್ಳೇದಾಗಲಿ ಅಂತೇಳಿ, ಅವ್ರ ಸೇಫ್ಟಿ ಇರಲಿ ಅಂತೇಳಿ ಅವ್ರು ಬರ್ತಕ್ಕಂಥ ಅನುದಾನದೊಳಗೆ ಇದಕ್ಕೆ ಅಂತೇಳಿ ಸಪ್ರೇಟ್ ಅನುದಾನವನ್ನು ಕೊಟ್ಟು ಅದ್ರ ಸಲಿಂದ ಬಡ್ರ ಮಕ್ಕಳಿಗೆ ಎಲ್ಲ ಒಳ್ಳೇದಾಗಲಿ ಅಂತೇಳಿ ಈ ಅನುದಾನವನ್ನು ಅವರು ಯೂಸ್ ಮಾಡ್ಕೊಂಡಿದ್ದಾರೆ. ಅದ್ರ ಸಲಿಂದ ಈಗ ಈಗ ಎಲ್ಲ ರಾಷ್ಟ್ರ ಇದು ಕೋವಿಡ್ ಅನ್ನೋದು ಈಗ ಒಂದು ವರ್ಷಲಿದ್ದ ಫುಲ್ಲ ಇತ್ತು, ಈಗ ಇತ್ತಿತ್ತಲಾಗಿ ಕಡಿಮೆ ಆಗುತ್ತದೆ. ಅದಕ್ಕೆ ವಿಜ್ಞಾನಿಗಳು ಆ ಲಸಿಕೆಯನ್ನು ಕಂಡುಹಿಡಿದು ಆ ಲಸಿಕೆಯನ್ನು ಯಾರೂ ಸರ್ಕಾರಿ ಸಿಬ್ಬಂದಿಗಳು ನೌಕರದಾಸ್ತಿಗಳು ಯಾರೂ ಅದನ್ನು ತಗೊಳಗ್ಯಾರ, ಅಲ್ಲಿ ಅಲ್ಲಿ ಬರೀ ಕೇರ್ಲೆಸ್ ಮಾಡಾಗ್ತಾರೆ. ಅದನ್ನು ನಿಮ್ಮ ಸಲಿಂದ ನಿಮ್ಮ ಸೇಫ್ಟಿಗೋಸ್ಕರ ಎಲ್ಲ ಕಡೆ ಅದನ್ನು ಓಡಾಡಿ ಕಂಡಿಡಿದ್ದಾರೆ, ಅದನ್ನು ಸಂಪೂರ್ಣವಾಗಿ ನೀವು ಬಳಸಬೇಕಾಗಿ ವಿನಂತಿ. ಅಧ್ಯಯನವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಅನ್ನೋ ದೃಷ್ಟಿಯಿಂದ ನಾವು ವಿಚಾರ ಮಾಡಿದಾಗ ಅವರು ತಕ್ಷಣ ಅದಕ್ಕೆ ಒಪ್ಪಿಕೊಂಡು ಇವತ್ತಿನ ದಿವಸ ನಮ್ಮ ಎರಡು ಪಂಚಾಯತಿ ಬಿದರಕುಂದಿ ಮತ್ತು ಡೌಳಗಿ ಪಂಚಾಯತಿಯ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಈ ಕೊರೋನಾ ಭೀತಿಯಿಂದ ಪಾರಾಗಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ತಾಲೂಕು ಪಂಚಾಯತಿ ಹಾಗೂ ಶ್ರೀಯುತಿ ಎಂ ಕೆ ಗುಡಿಮನಿಯವರಿಗೂ ಮತ್ತು ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಹಣ್ಮವ್ವ ಗುಡಿಮನಿಯವರಿಗೂ ನಾನು ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಾಲೂಕು ಪಂಚಾಯತಿಯ ಅನುದಾನ ಎಷ್ಟರ ಮಟ್ಟಿಗೆ ಎಲ್ಲ ಸದಸ್ಯರು ಆ ಒಂದು ಅನುದಾನವನ್ನು ಯುಟಿಲೈಸ್ ಮಾಡೋರೋ ಖರ್ಚು ಮಾಡೋರೋ ಗೊತ್ತಿಲ್ಲ. ಆದರೆ ತಾಲೂಕು ಪಂಚಾಯತಿ ಸದಸ್ಯನಿಯಾದ ನಮ್ಮ ಅತ್ತಿಗೆ ಈ ಒಂದು ತಾಲೂಕಿನ ಡೌಳಿಯ ತಾಲೂಕು ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಒಂದು ಸ್ಕೂಲ್ಗಳಿಗೆ ಸರ್ಕಾರಿ ಶಾಲೆಗಳಿಗೆ ಸ್ಯಾನಿಟೈಸರು ಮತ್ತು ಮಾಸ್ಕು ಸ್ಪೈರಲ್ ಮೆಷಿನ್ನು ಈ ಎಲ್ಲ ಆರೋಗ್ಯ ದೃಷ್ಟಿಯಿಂದ ಎಲ್ಲ ಒಂದು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಎಲ್ಲರಿಗೂ ಇದನ್ನೇ ಈ ಅನುದಾನವನ್ನು ಇದಕ್ಕೆ ಖರ್ಚು ಮಾಡಿದ್ರೆ ಸರಿ ಹೋಗ್ತದಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು. ಇದೇ ವೇಳೆ ತಾಲೂಕು ಪಂಚಾಯತ್ ಸದಸ್ಯೆ ಪಾರ್ವತಿ ಗುಡಿಮನಿ, ನೂತನ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹಣಮವ್ವ ಗುಡಿಮನಿ ಹಾಗೂ ಸದಸ್ಯರನ್ನು ಶಾಲೆಯ ಪರವಾಗಿ ಸನ್ಮಾನಿಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.